ರೈತರಲ್ಲಿ ನಂದೊಂದು ಕಳಕಳಿಯ ಮನವಿ ಏನಂದ್ರೆ ಮದ್ದೂರ್ ಹತ್ರ ಸುಂಡೇನಹಳ್ಳಿಗೆ ನಾನು 3 ತಿಂಗಳಿಂದ ಬಂದಿದೆ 100 ಕೆಜಿ ಕೋಳಿ ತಗೊಂಡು ಹೋಗಿದೆ ಒರಿಜಿನಲ್ ನಾಟಿ ಕೋಳಿನ ಅದೇ ರೀತಿ ಈಗ ಬಂದಿದ್ದೀನಿ ನಾನು ಬಂದಾಗ ಬರೆ 10 ಗಂಟೆಗೆ ಅಷ್ಟೇ ಪೆನ್ಷನ್ ಹಾಕಿದ್ರು ಈಗಾಗಲೇ 1 ಎಕರೆಗೆ ಪೆನ್ಷನ್ ಹಾಕಿ ಸೂಪರ್ ಆಗಿ ನಾಟಿ ಕೋಳಿ ಸಾಕ್ತಾ ಇದೆ ಒರಿಜಿನಲ್ ನಾಟಿ ಕೋಳಿ ಇವರೇ ಮನೆಯಲ್ಲಿ ಮೊಟ್ಟೆ ಇಕ್ಕಿಸಿ ಮರಿ ಮಾಡಿಸಿ ಒರಿಜಿನಲ್ ನಾಟಿ ಕೋಳಿ ಸಾಕೋದ್ರಲ್ಲಿ ತುಂಬಾ ಯಶಸ್ವಿ ಆಗಿದ್ದಾರೆ ಎಲ್ಲಾ ರೀತಿಯಲ್ಲಿ ಬೆಳೆ ಬೆಳಿಬೇಕು ಅದೇ ರೀತಿ ಬೆಳೆ ಬೆಳೆದ್ರೆ ಅವರಿಗೆ ಸಕಷ್ಟ ರೈಟ್ ಸಿಗಲ್ಲ ಬೇಜಾರ್ ಮಾಡ್ಕೊಳ್ಳ ಅವಶ್ಯಕತೆ ಇರ್ತದೆ ಈ ಒರಿಜಿನಲ್ ನಾಟಿ ಕೋಳಿಲಿ ಯಾವುದೇ ಕಾರಣಕ್ಕೂ ರೈಟ್ ಡೌನ್ ಆಗೋದಿಲ್ಲ ನೀವು ಹೇಳಿದಷ್ಟು ಹೆಚ್ಚು ಕಮ್ಮಿ ಮಾಡಿ ಕಾಸು ಕೊಟ್ಟು ಹೋಗ್ತಾರೆ ಎಲ್ಲರೂ ಈ ರೀತಿ ಅಲೋಮನೆ ಮಾಡ್ಕೊಳ್ಳಿ ಅಂತ ನಿಮ್ಮಲ್ಲಿ ಕೇಳ್ಕೊತಾ ಇದೀನಿ ಹಾಗಾಗಿ ಬನ್ನಿ ಈ ಯಾವ ರೀತಿ ಒರಿಜಿನಲ್ ನಾಟಿ ಕೋಳಿ ಸಾಕಕ್ಕೆ ಪ್ರಿಪೇರ್ ಮಾಡ್ಕೊಂಡಿದ್ದಾರೆ ಅಂತ ನಿಮಗೆ ಒಂದ್ಸಾರಿ ತೋರಿಸ್ ಕೊಡ್ತೀನಿ ನೋಡಿ ಇದು 2 ತಿಂಗಳು 1.5 ತಿಂಗಳು ಮರಿ ಆದರೂ ಸಹ ತಾಯಿ ಜೊತೆಲ ಹಾಕೊಂಡು ಹೆಂಗೆ ಸಾಕ್ತಾ ಇದೆ ನೋಡಿ ರೈತರೆ 1 ಎಕರೆ ಜಮೀನಿಗೆ ಈ ರೀತಿ ಪೆನ್ಷನ್ ಹಾಕೊಂಡಿದ್ದಾರೆ ಈ ಪೆನ್ಷನ್ ಹಾಕಿರೋದ್ರಿಂದ ನಾಯಿ ಮತ್ತೆ ಕೀರ ಯಾವುದು ಎದರೂ ಅವಶ್ಯಕತೆ ಇಲ್ಲ ಒಂದು ಎಕರೆ ಕಡ್ಡಿ ತೋಟಕ್ಕೂ ಪೆನ್ಷನ್ ಹಾಕಿದ್ದಾರೆ ನೋಡಿ ಕಡ್ಡಿ ತೋಟ ತೊಳಗಡೆ ಎಲ್ಲ ನಾಟಿ ಕೋಳಿ ಓಡಾಡ್ತಾ ಇದೆ ಅವರು ಇಷ್ಟ ಬಂದಂಗೆ ಮೇಯ್ಕೊಂಡು ಆರಾಮಾಗಿ ಇದ್ದಾವೆ ಈ ರೀತಿ ಸಾಕೋದೇ ಒರಿಜಿನಲ್ ನಾಟಿ ಕೋಳಿ ನೋಡಿ ಹುಲ್ಲಿನ ಮೆದೆ ಇದೆ ಮೆದೆ ಕೆಳಗಡೆ ಎಲ್ಲ ಓಡಾಡ್ತಾ ಇದೆ ಕೋಳಿಗಳು ನ್ಯಾಚುರಲ್ ನ್ಯಾಚುರಲ್ ನೀವೆಲ್ಲೋ 500 ಮರಿ ತರೋದು 1000 ಮರಿ ತರೋದು 200 ಮರಿ ತರೋದು ಆ ರೀತಿ ತಗೊಂಡು ಬಂದ್ರೆ ಅದನ್ನ ಒರಿಜಿನಲ್ ಕಾಪಾಡ್ಕೊಳ್ಳಕ ಆಗಲ್ಲ ಯಾಕೆಂದ್ರೆ ಮರಿಯಿಂದನೇ ಒರಿಜಿನಲ್ ಸಾಮಾನ್ಯವಾಗಿ ಇರೋದಿಲ್ಲ ಅದು ದಯವಿಟ್ಟು ಈ ರೀತಿ ಸಾಕಿ ಅಂತ ನಿಮ್ಮಲ್ಲಿ ಕೇಳ್ಕೊತಾ ಇದೀನಿ ನೋಡಿ ಕಡ್ಡಿ ತೋಡ್ತೋಳೆಲ್ಲ ಕೋಳಿ ಓಡಾಡ್ತಾ ಇದೆ ಊಟಕ್ಕೋಸ್ಕರ ಮಿಸ್ಕುನ್ ಜೋಳ ಹಾಕಿದ್ದಾರೆ ಎಲ್ಲ ಕಿತ್ಕೊಂಡು ತಿನ್ಕೊಂಡಿದೆ ಕೋಳಿಗಳು ಸುಮಾರು 45 ದಿನದಿಂದ ಲಾಕ್ಡೌನ್ ಆಗಿದೆ ಹಾಗಾಗಿ ನಮ್ಮ ಹೋಟ್ಲು ರಜಾ ಆಯಿತು ನಮ್ಮ ಹೋಟ್ಲು ರಾಮನಗರದಲ್ಲಿ ಶಂಕರ್ ನಾಟಿ ಕೋಳಿ ಡಾಬಾ ಅಂತ ನಮ್ಮ ಹೋಟ್ಲ್ ಇದೆ ಕಾನೂನು ಪ್ರಕಾರವಾಗಿ ಲಾಕ್ಡೌನು ಸಡಿಲಗೊಳಿಸಿ ಸ್ವಲ್ಪ ಪಾರ್ಸೆಲ್ಗೆ ಅನುಮತಿ ಮಾಡಿಕೊಟ್ಟಿದ್ದಾರೆ ಮತ್ತೆ ಇನ್ನೊಂದು ನಮ್ಮ ರೈತರಲ್ಲಿ ಮನವಿ ಮಾಡ್ಕೊಳ್ಳೋದು ಏನಂದ್ರೆ ನೀವು ಯಾರೇ 100 ಕಿಲೋಮೀಟರ್ ಡಿಫರೆನ್ಸಲ್ಲಿ ನಾಟಿ ಒರಿಜಿನಲ್ ನಾಟಿ ಕೋಳಿ ಸಾಕಿದರೆ ನಾನೇ ಬಂದು ತಗೋತೀನಿ ಈ ಪ್ರೆಸೆಂಟ್ 350 ರೂಪಾಯಿ ರೈಟ್ ಕೊಟ್ಟು ನಾನು ತಗೋತಾ ಇದ್ದೀನಿ ಒಂದು ಸಾರಿ ಇಲ್ಲಿ ಬಂದಾಗ 300 ರೂಪಾಯಿ ಕೊಟ್ಟಿದೆ ಈ 350 ರೂಪಾಯಿ ಕೊಟ್ಟು ತಗೊಂಡು ಹೋಗ್ತಾ ಇದ್ದೀನಿ ಇವೆಷ್ಟೇ ಒರಿಜಿನಲ್ ನಾಟಿ ಕೋಳಿ ಸಾಕಿರೋ ಮಾರಾಟ ಮಾಡೋ ಧೈರ್ಯ ನನಗಿದೆ ಮಾರಾಟನೂ ಮಾಡಿಸ್ಕೊಡ್ತೀನಿ ನಮ್ಮ ರೈತರು ಒರಿಜಿನಲ್ ನಾಟಿ ಕೋಳಿ ಸಾಕಿ ನಮ್ಮ ಫೋನ್ ಮಾಡಿದ್ರೆ 100 ಕಿಲೋಮೀಟರ್ ಫ್ರೆಂಡ್ಸ್ಗೆ ನಾವೇ ಬಂದು ಕೋಳಿ ತಗೊಬರ್ತೀನಿ ಈಗ ಪ್ರೆಸೆಂಟ್ 350 ರೂಪಾಯಿ ಕೊಟ್ಟು ರೈಟ್ ಕೊಟ್ಟು ನಾನು ತಗೋತಾ ಇದ್ದೀನಿ ದಯವಿಟ್ಟು ಈ ವಿಡಿಯೋನ ವೀಕ್ಷಕರಲ್ಲಿ ಮನವಿ ಈ ವಿಡಿಯೋ ನೋಡೋ ವೀಕ್ಷಕರಲ್ಲಿ ಮನವಿ ನಮ್ಮ ರೈತರಿಗೆ ಅನುಕೂಲ ಆಗಬೇಕು ಎಲ್ಲರಿಗೂ ವಿಚಾರ ತಿಳಿಬೇಕಂದ್ರೆ ಈ ವಿಡಿಯೋ ಶೇರ್ ಮಾಡಿ ಹಾಗೆ ಲೈಕ್ ಮಾಡಿ ಮತ್ತೆ ನಮ್ಮ ನಂಬರ್ ತಗೊಳ್ಳಿ 9845875881 ಮೂರು ತಿಂಗಳಿಂದೆ ಬಂದಿದ್ದೆ ಆವಾಗ 100 ಕೆಜಿ ತಗೊಂಡೋಗಿದ್ದೆ ಕೋಳಿ ತಿರ್ಗಾ ಫೋನ್ ಮಾಡಿದ್ರು ಬಂದಿದ್ದೀನಿ ಇವಾಗ 100 ಕೆಜಿ ಕೊಡ್ತಾ ಇದ್ದಾರೆ ನಮ್ಮ ರೈತರು ದಯವಿಟ್ಟು ಗಮನದಲ್ಲಿ ಇಟ್ಕೋಬೇಕು ಯಾವುದೇ ಬೆಳೆ ಸಾಕಿದ್ರು ಸಾಕಷ್ಟು ಬೆಳೆ ಸಿಗಲ್ಲ ಬೆಳೆನೂ ಸಿಗಲ್ಲ ಬೆಲೆನೂ ಸಿಗಲ್ಲ ಹಾಗಾಗಿ ವ್ಯವಸಾಯ ಮಾಡೋ ಜೊತೆಲಿ ಈ ರೀತಿ ಅವಲಂಬನೆ ಮಾಡಿಕೊಂಡ್ರೆ ತುಂಬ ಒಳ್ಳೆಯದಂತ ನನ್ನ ಭಾವನೆ ಇವರೆಲ್ಲ ಆಚೆಕಡೆ ಬಿಟ್ಟೆ ಬೇಯಿಸೋದು ಕೋಳಿಗಳನ್ನ ನೋಡಿ ಸಣ್ಣ ಮರಿಯಿಂದ ದಪ್ಪ ಮರಿ ಗಂಟ ಎಲ್ಲ ಸೈಜು ಡಿಫ್ರೆಂಟ್ ಡಿಫ್ರೆಂಟ್ ಸೈಜ್ ಇದೆ ಕೋಳಿ ಇಟ್ಕೊಳಕ್ಕಾಗಲ್ಲ ಅನ್ನೋ ಉದ್ದೇಶಕ್ಕೋಸ್ಕರ ಒಳಗಡೆ ಇಟ್ಕೋತಾ ಇರೋದು
ಬಯಲಿನಲ್ಲಿ ಯಾವುದೇ ಕಾರಣಕ್ಕೂ ನಾಟಿ ಕೋಳಿನ ಇಟ್ಕೊಳ್ಳೋಕೆ ಸಾಧ್ಯವೇ ಇಲ್ಲ. 24 ಕೆಜಿ 200 ಗ್ರಾಂ ಬರ್ಕೊಳ್ಳೋಣ, 28 300 ಬರ್ಕೊಳ್ಳಿ, 23 900 ಬರ್ಕೊಳ್ಳಿ, 28 ಕೆಜಿ ಬರ್ಕೊಳ್ಳೋಣ. ಎಷ್ಟಾಯ್ತಣ್ಣ?